طيب طول طيب هذه مولي بس انتو عشت انت لهم تكتر مولي كان دليل مولي دي كان دليل مولي دي نم اينو ياو آگنو دليل هو بي دي حسنا وكيا حراج قصية بكي كولونا عجبال سلطة بكي نودي نودي نم اينو دليل هو بي دي انو نولو بسمتا لأي كنو اي راج قارنو ಆದರೆ ಕಣ್ಣು ತಣಿಯುವ ಕಾಲ ಎಂದು ಬಂದೀಪುಂತ ಯೋಚಿಸುತ್ತಿದ್ದಕ್ಕೆ ಇಂದು ಕಣ್ಣು ತಣಿಯುವ ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟವರೆವಂತ ನನ್ನ ಮನೆಯೊಳಗೆ ಆಡತರದ ಮೂರ್ತಿಯನ್ನಿಟ್ಟು ಆರಾಧಿಸ್ತಾ ಇದ್ದ ಶ್ರೀಕೃಷ್ಣ ಆ ರಂಗನಾಥ ಸ್ವಾಮಿ ಕೃಷ್ಣನಾಮಕನಾಗಿ ನನ್ನ ಮನೆಯಿಂದಲದಲ್ಲಿ ಅಭಿವ್ಯಕ್ತಗೊಳ್ಳುತ್ತಾ ಇದ್ದಾನೆ. ಆದರೆ ಇದಕ್ಕಿಂತ ಮಿಗಿಲಾದ ಸೌಭಾಗ್ಯ ಏನುಂಟು ನನಗೆ ಕಣ್ಣಾರೆ ನೋಡಿದೆ. ಮನ ಧನಿಯವರನ್ನು ಕೊಂಡಾಡಬೇಕು ಅಂತ ಆಸೆ ಉಂಟು. ಅನ್ನ ವಲಸವು ನಾನು ಮಾಡುತ್ತಿದ್ದ ಭಜನೆಗೆ ಸಿಕ್ಕ ತಕ್ಕ ಫಲ ಅಂತ ಭಾವಿಸಿದ್ದೇನೆ. ಆ ಅಭಯವಂತನನ್ನು ನೋಡಿದಲ್ಲಿಯೇ ಇನ್ನೇನು ಬೇಕು ನನಗೆ ಚಿತ್ತಾ ಉಂಟು. ಹೊಗಳಲ್ಲಿ ಮಾತ್ರವಲ್ಲ ಅವನ ಬಳಿಯಲ್ಲಿ ಹೋಗಿ ಉತ್ತರದ ಪ್ರಣಾಮ ಮಾಡಬೇಕು. ಒಂದು ಕಾಲದಲ್ಲಿ ಅಂಕೂರಂತಹ ಅವನ ಮನೆಯಂಗಳಕ್ಕೆ ಬಂದು ಅವನು ನಡೆದ ಪಾದದಲ್ಲಿ ತಾನು ಹೊರಳಾಡಿ ಭಗವಂತನ ಗುಣ ಸ್ವರೂಪವನ್ನೇ ಕಂಡು ಕಣ್ಣ ಮೇಲೆ ಕೈಯಿಟ್ಟುಕೊಂಡು ಆನಂದವನ್ನು ಹೊಂದಿದ್ದಾನಂತೆ. ಅಂತ ಆನಂದಾನುಭವವನ್ನು ಹೊಂದುವ ಕಾಲ ವಿತುರನ ಮನೆಯಂಗಳದಲ್ಲಿ ಬಂದದಗಿತ್ತಲ್ಲ. ತೃಪ್ತ ಮನಸ್ಕನಾಗಿದ್ದೇನೆ. ಸತ್ಯ, ಆ ದೇವರನ್ನು ಕಂಡ ಮೇಲೆ ಇನ್ನೇನು ಬೇಕು ನನಗೆ? ಅವನಿಗೆ ಉತ್ತಂತ ಪ್ರಣಾಮವನ್ನು ಮಾಡಿದ್ದೇನೆ, ಸುತ್ತು ಹೊಂದಿದ್ದೇನೆ. ಹರಿ ನಾರಾಯಣ ಗೋವಿಂದ ಕೃಷ್ಣ ಮುಕುಂದ ಮುರಾರೇ ಜಯದಯ ಜಯದಯ ಜಯದಯ. ಹಾಗೆ ಹೇಳಿದ ಭಾವನೆ
ಹಾಗಾಗಿ ನಾನು ನೀನು ಪಡೆದುಕೊಂಡಿದ್ದೀ ಎನ್ನುವುದು ಅರ್ಥವಾಯಿತು. ಈಗ ಹಾಗಾಗಿ ಈಗ ಇಲ್ಲಿಗೆ ನಾನು ಕ್ಷೀರಾಬ್ಧಿ ಶರಣನಾಗಿಯೇ ಭಜನಕ್ಕೆ ಬರಬೇಕಾಗಿದೆ. ಭಕ್ತಿ ಕಳಿಸಿದ್ದೆ, ಸಂತೋಷಗೊಂಡಿದ್ದೇನೆ, ಸಂತೋಷನಾಗಿದ್ದೆ. ಹಾಗೆಂದು ಕೇವಲ ಭಕ್ತಿ ಸಾಕುವುದಿಲ್ಲ, ದ್ವಾರಕೆಯಿಂದ ಹೊರಟಿದ್ದೇನೆ, ಇಲ್ಲಿಯವರೆಗೆ ಬಿದ್ದಿದ್ದೇನೆ, ಅನ್ನಪಾನಾದಿಗಳಿಲ್ಲದೆ ಬಳಲಿರುತ್ತೇನೆ. ಓ ಹೊಟ್ಟೆಗೆ ಇಲ್ಲಿ ಬರುವ ಅಲ್ಲಿಂದ ಹೊರಟು ಇಲ್ಲಿ ಬರುವವರೆಗೆ ಏನೂ ತಿಳಿಯಲ್ಲ, ಇಲ್ಲಿವರೆಗೂ ಉಪವಾಸ ಬರ್ತಿದೆ. ಅನ್ನ ಬ್ರಹ್ಮನಿಗೂ ಅನ್ನದ ಬಯಕೆ. ಹಾಗಾಗಿ ಏನಾದರೂ ತಿನ್ನುವಂತಿಟ್ಕೋಬೇಕು, ಏನಾದರೂ ವ್ಯವಸ್ಥೆ ಮಾಡಿದ್ಯೋ ನೋಡಿ. ಅಂತೂ ಅಂಗಳದಲ್ಲೇ ಮಾತಾಡುತ್ತಾ ಇದ್ದೇನೆ ಭಗವಂತ. ಇಲ್ಲಿ ಇದ್ರೆ ನಮ್ಮ ದೇವರ ಕೋಣೆ, ಬಿಟ್ಟರೆ ಬಿಟ್ಟು ಮಂತ್ರಿ
ಸಂಸಾರದಲ್ಲಿ ಸಂಪಾದಿಸಿತು ಏನು ಅಂತ ಕೇಳಿದ್ರೆ ಏನೂ ಇಲ್ಲ ಭಗವಂತ. ಎಲ್ಲಿಲ್ಲದಿದ್ರು ತೆಂಗಿನಕಾಯಿಂದಲ್ಲ ಆಡುಗಾಯಿ ಮಾಡಿದ್ದು? ಖಂಡಿತ ತೆಂಗಿನಕಾಯಿಗೆ ಬರಗಾಲವೇ ಇಲ್ಲ. ಯಾಕಂದ್ರೆ ಭಗವಂತನಿಗೆ ಸಮರ್ಪಿಸಲ್ಪಟ್ಟಿರುವ ಕಲ್ಪವೃಕ್ಷದ ನೆಲವನ್ನು ಎಂಬ ತೃಪ್ತಿ ಉಂಟು. ಅಷ್ಟೇ ಅಲ್ಲ, ಬಿಟ್ಟರೆ ಶಾಶ್ವತ ಹೊತ್ತರಿಗಳು ಹಲವು ಸಿಕ್ಕಿಯಾಗುವುದು. ಆದ್ರೆ ಅದನ್ನು ಯಾರು ಕಂಡುಕೊಂಡು ಹೋಗುವುದಿಲ್ಲ. ಆದ್ದರಿಂದಲೇ ನಮ್ಮ ಮನೆಯ ಬಾಗಿಲು ಯಾವತ್ತೂ ಮುಕ್ತವಾಗಿಯೇ ಉಂಟು. ಆದ್ದರಿಂದಲೇ ಲೋಕದ ಸಕಲರ ಭಕ್ತಿಗೆ ಮುಕ್ತಿ ಕೊಡುವ ನೀನು ನನ್ನ ಮನೆಗೆ ಬರ್ತೀನಿ, ನನ್ನ ಬಾಗಿಲು ತೆರೆದಿದೆ, ಒಳಗೆ ಕರೆ ತಂದಿದ್ದೇನೆ. ನೀವು ಪುರುಷೋತ್ತಮನಲ್ಲೇ ಆ